ಸ್ನೇಹಿತರೆ ನಮಸ್ಕಾರ, ನಾನು ಜಯಪ್ರಕಾಶ್ ನಗತಿಹಳ್ಳಿ. ನನ್ನ ಪಕ್ಕದಲ್ಲಿ ಕುಳಿತಿರೋರು ವಿ ಆರ್ ಸತ್ಯನಾರಾಯಣ. ವರ್ಚುಯಲ್ ಆಗಿ ಕುಳಿತ್ಕೊಂಡಿದೀವಿ, ಅಕ್ಕಪಕ್ಕ ಝೂಮ್ ಈ ಪ್ರಾವಿಷನ್ ಮಾಡಿಕೊಟ್ಟಿದೆ. ಅವರು ಅವ್ರ ಪಕ್ಕ ಬೇರೆ ಕಡೆ ಇದ್ದಾರೆ, ನಾವು ಬೇರೆ ಕಡೆ ಇದ್ದೀವಿ. ಬಟ್ ಎಂತ ಒಂದು ವಂಡರು, ಎಂತ ಒಂದು ಪವರು. ಯಾಕೆ ಈ ಇಂಟ್ರೊಡಕ್ಷನ್ ಮಾಡ್ತಾ ಇದ್ದೀನಿ ಅಂದ್ರೆ, ಸೋಷಿಯಲ್ ಮೀಡಿಯಾ ಇವತ್ತು ಎಲ್ಲರ ಮನಗಳಲ್ಲಿ ಆಕ್ರಮಿಸ್ಕೊಂಡ್ಬಿಟ್ಟಿದೆ. ಎಷ್ಟೊಂದು ಜನ ಸರ್, ನಾನು ಒಂದು ಹಳೇ ಪೇಪರ್ನಲ್ಲಿ ಓದಿದ್ದೊಂದು ನೆನಪಾಗ್ತಾ ಇದೆ. ಇಂಗ್ಲೆಂಡಲ್ಲಿ ಒಂದು ಸರ್ವೆ ಆಯ್ತಂತೆ. ಅವ್ರಿಗೆ ನಿಮಗೆ ಗಂಡನ ಜೊತೆ ಟೈಮ್ ಕಳಿಯೋದು ಇಂಪಾರ್ಟೆಂಟಾ, ನೀವು ಮೊಬೈಲ್ ಜೊತೆ ಸೋಷಿಯಲ್ ಮೀಡಿಯಾ ಕಳಿಯೋದು ಇಂಪಾರ್ಟೆಂಟಾ ಅಂದರೆ, ಮೊಬೈಲ್ ಜೊತೆ ಸೋಷಿಯಲ್ ಮೀಡಿಯಾನಲ್ಲಿ ಇರೋದು ಜಾಸ್ತಿ ಖುಷಿ ಕೊಡುತ್ತೆ ಎಂದ್ಬಿಟ್ರಂತೆ. ನನಗೆ ಶಾಕ್ ಆಗೋಯ್ತು, ಏನಪ್ಪ ಇದು, ಯಂತ್ರ ಇಷ್ಟೊಂದು ಆಕ್ರಮಿಸ್ಕೊಂಡ್ಬಿಟ್ರೆ ಮುಂದಿನ ಜೀವನ ಹೇಗೆ ಅಂತ ಅನ್ಸಕ್ ಶುರುವಾಗ್ಬಿಟ್ಟಿತ್ತು. ಬಟ್ ನಾವು ಯಾವಾಗ್ಲೂ ಪಾಸಿಟಿವ್ ಆಂಗಲ್, ಪಾಸಿಟಿವ್ ಸೈಡ್ ನೋಡ್ತಾ ಹೋದ್ರೆ ವಿ ಕ್ಯಾನ್ ಎಕ್ಸ್ಪೀರಿಯನ್ಸ್ ಮೋರ್ ಅಂತ ಅನ್ನಿಸ್ಬಿಟ್ಟು ಈ ವಿಡಿಯೋ ಮಾಡಿರೋದು. ಸರ್, ನಿಮ್ ಪ್ರಕಾರ ಸೋಷಿಯಲ್ ಮೀಡಿಯಾ ಅಂದ್ರೆ ಏನು? ಸರ್, ಸೋಷಿಯಲ್ ಮೀಡಿಯಾ ಅಂತ ಶುರು ಆಗಿದ್ದೆ ಜನರನ್ನ ಕನೆಕ್ಟ್ ಮಾಡ್ಲಿಕ್ಕೆ. ಇಂಟರ್ನೆಟ್ ಒಂದು ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿದ್ರು. ಫೇಸ್ಬುಕ್ ಏನ್ ಬಂದಿದೆ ಅಂದ್ರೆ ಕನೆಕ್ಟ್ ಯುವರ್ ಓಲ್ಡ್ ಫ್ರೆಂಡ್ಸ್, ಜೊತೆ ಏನ್ ಮಾಡ್ತಾ ಇದಾರೆ ಅಂತ ಸ್ಟೇಟಸ್ ನ ಹಂಚ್ಕೊಳ್ಲಿಕ್ಕೆ. ದೆನ್ ಲಿಂಕ್ಡ್ಇನ್ ಬಂತು, ಬಿಸ್ನೆಸ್ ಓನರ್ಗಳ ಮಧ್ಯೆ ಕನೆಕ್ಷನ್ ಆಗ್ಲಿಕ್ಕೆ. ಟ್ವಿಟರ್ ಬಂತು, ಮೋರ್ ಆಫ್ ಪಾಲಿಟಿಕ್ಸ್ ಅಂಡ್ ಲೀಡರ್ಶಿಪ್ ವರ್ಲ್ಡ್, ಒಂದು ಮೂರು ಲೈನ್ ಅಲ್ಲಿ ಏನ್ ನಡೀತಾ ಇದೆ ಅಂತ ಹಂಚ್ಕೊಂಡಿರ್ತಕ್ಕಂಥದ್ದು. ದೆನ್ ನಮ್ಮ ಇನ್ಸ್ಟಾಗ್ರಾಮ್ ಓನ್ಲಿ ಶೇರಿಂಗ್ ಮೋರ್ ಆಫ್ ಫೋಟೋಸ್ ಅಂಡ್ ರೀಲ್ಸ್. ಯೂಟ್ಯೂಬ್ ಇಸ್ ಮೋರ್ ಆಫ್ ಎಜುಕೇಶನ್ ವಿಡಿಯೋಸ್. ಇದು ಬಂದಿದ್ದ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಮುಖ್ಯವಾಗಿ ಕನೆಕ್ಟಿಂಗ್ ಪೀಪಲ್, ಏನ್ ನಡೀತಾ ಇದೆ, ಏನ್ ಮಾಡ್ತಾ ಇದೆ ಅಂತ. ಗೂಗಲ್ ಅನ್ನೋದು ಇಟ್ಸ್ ಅ ಸರ್ಚ್ ಪ್ಲಾಟ್ಫಾರ್ಮ್. ಸೋಷಿಯಲ್ ಮೀಡಿಯಾ ಅಂತದ್ದು ನಮ್ಗೆ ಇವತ್ತು ತುಂಬಾ ಇದೆ. ಇದು ನಮ್ಗೆ ಏನಪ್ಪ, ಒಂದು ವರದಾನ ಕೂಡ, ಶಾಪ ಕೂಡ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಒಂದು ಚಾಕು ಇದ್ರೆ ಇನ್ನೊಬ್ರು ಚುಚ್ಚಲೂಬಹುದು, ಆಪಲ್ಲು ಕಟ್ ಮಾಡಬಹುದು. ಪಾಪ ಚಾಕು ತಪ್ಪಲ್ಲ, ನಾವು ಅದನ್ನ ಬಳಸೋದ್ರ ವಿಧಾನ. ಹಾಗೆ ನಮ್ಮ ಸೋಷಿಯಲ್ ಮೀಡಿಯಾನ ನಾವು ಚೆನ್ನಾಗಿ ಬಳಸ್ಕೊಳ್ಳೋದ್ರ ಮೂಲಕ ಇವತ್ತು ಎಷ್ಟೊಂದು ಜನ ಜೀವನದಲ್ಲಿ ಅಭಿವೃದ್ಧಿ ಹೊಂದಿದ್ದಾರೆ, ಜ್ಞಾನವನ್ನ ಸಂಪಾದಿಸಿದ್ದಾರೆ. ಮುಂಚೆ ಹೇಗೆ ಪುಸ್ತಕಗಳನ್ನ ಓದಿ ಜ್ಞಾನವನ್ನ ಸಂಪಾದನೆ ಮಾಡಿ ತುಂಬಾ ದೊಡ್ಡ ವ್ಯಕ್ತಿಗಳಾಗ್ತಾ ಇದ್ರು, ಇಂಟೆಲೆಕ್ಚುಯಲ್ ಪೀಪಲ್ ಆಗ್ತಾ ಇದ್ರು, ಇವತ್ತು ಸೋಷಿಯಲ್ ಮೀಡಿಯಲ್ಲಿ ಅಡ್ವಾಂಟೇಜ್ ಏನಂದ್ರೆ, ಮುಂಚೆ ನಾವು ಲೈಬ್ರರಿ ಎಲ್ಲ ಹುಡ್ಕೊಂಡು ಹೋಗ್ತಾ ಇದ್ವಿ, ಮಾಡ್ತಾ ಇದ್ವಿ, ಈಗೇನಿಲ್ಲ, ಫಿಂಗರ್ ಟಿಪ್ಸ್ ಎಲ್ಲ ಇಲ್ಲಿ ಫಿಂಗರ್ ಟಿಪ್ಸ್ ಅಲ್ಲಿ ಬಂದ್ಬಿಟ್ಟಿದೆ. ಅದೇ ಅಲ್ವಾ ಸರ್ ಒಂಥರ ಗ್ರೇಟೆಸ್ಟ್ ಅಡ್ವಾಂಟೇಜ್ ಅಲ್ವಾ? ಇವತ್ತು ತುಂಬಾ ಜನ ನನಗೆ ವ್ಯಾಪಾರ ಕ್ಷೇತ್ರದಲ್ಲಿ ಕೇಳ್ತಾರೆ, ಸರ್ ನಂತರ ಬಂಡವಾಳ ಇಲ್ಲ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಲಿಕ್ಕೆ ಅಂತ. ಯಾರ ಕೈಯಲ್ಲಿ ಅವ್ರದ್ದು ಒಂದು 15,000 ರೂಪಾಯಿದು ಮೊಬೈಲ್ ಇದೆ, ಅದೇ ದೊಡ್ಡ ಬಂಡವಾಳ ಇವತ್ತು. ಆ ಮೊಬೈಲ್ ನ ಬಳಸ್ಕೊಂಡು ಅವ್ರು ಬೇರೆಯವ್ರ ಪ್ರಾಡಕ್ಟ್ ನ ಪ್ರಮೋಟ್ ಮಾಡಬಹುದು. ಇವತ್ತು ಎಷ್ಟೊಂದು ಜನ ಕರ್ನಾಟಕದಲ್ಲಿ ಬೇರೆ ಬೇರೆ ಊರುಗಳಲ್ಲಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ಬೇರೆ ಪ್ರಾಡಕ್ಟ್ನ, ಸೀರೆಗಳನ್ನ, ಬಟ್ಟೆಗಳನ್ನ ಪ್ರಮೋಟ್ ಮಾಡೋರಿದ್ದಾರೆ, ಬೇರೆ ಸಾಫ್ಟ್ವೇರ್ ಗಳನ್ನ ಪ್ರಮೋಟ್ ಮಾಡೋರಿದ್ದಾರೆ. So many people are getting real great advantage. ಅವ್ರ ಸ್ವಂತ ಜಸ್ಟ್ ಮೊಬೈಲ್ ಇಟ್ಕೊಂಡೇ ಲಕ್ಷಾಂತರ ರೂಪಾಯಿ ದುಡಿಯುವಂತವ್ರು ಎಷ್ಟೋ ಯುವ ಜನತೆ ಇದೆ ಇವತ್ತು. ರಿಯಲಿ ಗ್ರೇಟ್ ನನ್ನ ಪ್ರಕಾರ ಸೋಷಿಯಲ್ ಮೀಡಿಯಾ. ನನ್ನ ಅನುಭವ ಹೇಳೋದಾದ್ರೆ ಸರ್, ನಾನು ಈಗ ಏನಾಗುತ್ತೆ, ಯಾರಿಗೋ ವೆಯ್ಟ್ ಮಾಡಕ್ ಹೋಗ್ತಿರ್ತೀನಿ ಅಥವಾ ಇನ್ನೊಂದ್ ಕಡೆ ಅಂತ, ಮೊಬೈಲ್ ನಲ್ಲೇನೆ 80-90% ನನ್ನ ಕೆಲಸ ಆಗೋಗ್ತಾ ಇದೆ ಸರ್. ನೀವು ಹೇಳಿದ್ರಿ ಮತ್ತೊಂದು ವಿಡಿಯೋನಲ್ಲಿ, ಮೊಬೈಲ್ನ ಹೇಗೆ ನಾವು ಅಟ್ಯಾಚ್ ಆಗ್ಬಿಟ್ಟಿದ್ದೀವಿ ಅಂತ ನೀವು ಶೇರ್ ಮಾಡಿದ್ರಿ. ನಾವೀಗ ಕರೆಕ್ಟ್ ಆಗಿ ನಮ್ಮ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿಕೊಂಡು ಮೊಬೈಲ್ ಮ್ಯಾನೇಜ್ಮೆಂಟ್ ಅಂತಾನೂ ಎಲ್ಲ ನಾವು ಶುರು ಮಾಡ್ಬೇಕಾಗ್ತದೆ ಅಂತ ಅನ್ಸುತ್ತೆ. ಒಳ್ಳೆ ಒಳ್ಳೆ ಟಾಪಿಕ್ ಕೊಟ್ರಿ ಸರ್. ನೆಕ್ಸ್ಟ್ ಒಂದು ಮೊಬೈಲ್ ಮ್ಯಾನೇಜ್ಮೆಂಟ್ ಅಂತಾನೆ ಒಂದು ವಿಡಿಯೋ ನೀವು ಮಾಡಿ ನಾನು ಕೂಡ ಮಾಡ್ತೀನಿ ಮುಂದೆ. ಆಯ್ತು ಸರ್, ಯಾಕಂದ್ರೆ ಮೊಬೈಲ್ನ ಸರಿಯಾಗಿ ಮ್ಯಾನೇಜ್ ಮಾಡೋದು ಕಲ್ತ್ರೆ ನಿಮ್ ಲೈಫ್ ಮ್ಯಾನೇಜ್ ಆಗುತ್ತೆ ಅಂತ ಹೇಳಕ್ ಶುರು ಮಾಡ್ಬೇಕು ನಾವಿಬ್ರು ಇವಾಗ. ಒಂಥರ ನಾವ್ ಈ ಲೈವ್ ಅಲ್ಲೇ ಮಾತಾಡ್ತಾ ಹೊಸ ಸಬ್ಜೆಕ್ಟ್ ಕೂಡ ಸ್ಟಾರ್ಟ್ ಮಾಡಿದ್ವಿ ಅನ್ಸ್ತಾ ಇದೆ. ಇಷ್ಟು ಸಹ ನನಗೂ ಒಳ್ದಿರ್ಲಿಲ್ಲ. ಈಗ ಸೋಷಿಯಲ್ ಮೀಡಿಯಾ ಅಂದಾಗ ಒಂದು ಡೆಸ್ಕ್ಟಾಪ್ ಬಳಸ್ತೀವಿ, ಇಲ್ಲ ಲ್ಯಾಪ್ಟಾಪ್ ಬಳಸ್ತೀವಿ, ಇಲ್ಲದೆ ಇದ್ರೆ ಅವನ್ ಟ್ಯಾಬ್ಸ್ ಅಥವಾ ಮೊಬೈಲ್. ಸೊ ಇಲ್ಲಿ ಯಾವ್ಯಾವ ಸಂದರ್ಭದಲ್ಲಿ ಹೇಗೆ ಬಳಸ್ಕೊಳ್ತೇವೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ನಾನು ಲ್ಯಾಪ್ಟಾಪ್ ಅಲ್ಲಿ, ನೀವು ಲ್ಯಾಪ್ಟಾಪ್ ಅಲ್ಲಿ ಕನೆಕ್ಟ್ ಆಗಿದ್ದೀವಿ. ಹೌದು. ಸೊ ನಾವು ಝೂಮ್ ನಲ್ಲಿ ನಮ್ಗೆ ಮಾತಾಡಕ್ ಸುಲಭ ಅನ್ನೋದು. ಸೊ ಝೂಮ್ ಅನ್ನೋದು ಏನಾಯ್ತು, ಮತ್ತೊಂದು ಆಪ್ ಆಯ್ತು. ಸೊ ಆಪ್ಗಳು ಒಂದೊಂದು ಆಪ್ದೂ ಒಂದೊಂದು ರೀತಿ ಅಡ್ವಾಂಟೇಜ್ ಇದೆ. ತಾವು ಹೇಳಿದ್ರಿ, ಈಗ ಒಂದೊಂದೇ ಮಾತಾಡ್ತಾ ಹೋಗೋಣ ಸರ್. ಸರ್, ಹಳೆ ಫ್ರೆಂಡ್ಸ್ ಸಿಗ್ತಾನೆ ಇರ್ಲಿಲ್ಲ, ಫೇಸ್ಬುಕ್ ಏನ್ ಮಾಡ್ತೇಳಿ ಹತ್ರ ತಂದು ಬಿಡ್ತು. ಫೇಸ್ಬುಕ್ ಬಗ್ಗೆ ಒಂದೆರಡು ಮಾತು. ಫೇಸ್ಬುಕ್ ಬಿಸ್ನೆಸ್ ಸಂಬಂಧಪಟ್ಟಿದ್ ಮಾತಾಡೋದಾದ್ರೆ ಸ್ಪೆಸಿಫಿಕ್ ಕಸ್ಟಮರ್ನ ಹುಡ್ಕೊಂಬಂದು ಕೊಡುತ್ತೆ, ಬ್ರ್ಯಾಂಡ್ ಮ್ಯಾನೇಜ್ಮೆಂಟ್ ಮಾಡುತ್ತೆ,
ಪ್ರೈವೇಟ್ ಗ್ರೂಪ್ ಮಾಡ್ಬೋದು, ಮಾರ್ಕೆಟ್ ಪ್ಲೇಸ್ ಅಂತ ಇದೆ ಅದರಲ್ಲಿ. ಎಷ್ಟು ಬರೀ ಫೇಸ್ಬುಕ್ ಒಂದು ಬಳಸ್ಕೊಂಡು ನಾವು ದುಡ್ಡನ್ನ ಅಡ್ವರ್ಟೈಸ್ಮೆಂಟ್ ಮಾಡಿ ಸಾವಿರಾರು ಲಕ್ಷಾಂತರ ಗ್ರಾಹಕರನ್ನ ಪಡ್ಕೊಬಹುದು. ಒಬ್ಬ ಸಾಮಾನ್ಯವಾದ ಪರ್ಸನ್ ಆಗಿ ಮಾತಾಡೋದಾದ್ರೆ ಫೇಸ್ಬುಕ್ ನ ಇವತ್ತು ಕರ್ನಾಟಕದಲ್ಲೇ 1.5 ಕೋಟಿ ಜನ ಬಳಸ್ತಾ ಇದ್ದಾರೆ ಫೇಸ್ಬುಕ್ ನ, ಆಕ್ಟಿವ್ ಯೂಸರ್ಸ್ ಇದ್ದಾರೆ ಫೇಸ್ಬುಕ್ ಅಲ್ಲಿ. ಸೊ ಜೊತೆಗೆ ಫೇಸ್ಬುಕ್ ಪೇಜ್ ಒಂದು ಕೂಡ ಚೆನ್ನಾಗಿ ಬಳಸ್ಕೊತಾರೆ ಎಲ್ಲರೂ. ಹಾಗೆ ಫೇಸ್ಬುಕ್ ನವ್ರದ್ದು ಇನ್ಸ್ಟಾಗ್ರಾಮ್ ಇದೆ, ಅದ್ರಲ್ಲಿ ಸ್ವಲ್ಪ ಯಂಗ್ಸ್ಟರ್ಸ್ ಜಾಸ್ತಿ ಫಿಲ್ಟರ್ಸು ಫೋಟೋ ಇವತ್ತು ಅವ್ರು ನೋಡಕ್ ಹೆಂಗಾರು ಇರ್ಲಿ ಸರ್, ಫೇಸ್ಬುಕ್ ಅಲ್ಲಿ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಚೆನ್ನಾಗಿ ಮಾಡ್ಬೋದು ನಾವು. ಕೆಲವ್ರಿಗೆಲ್ಲ ಇನ್ಫೀರಿಯಾರಿಟಿ ಇರೋದು, ನಾನ್ ಚೆನ್ನಾಗಿಲ್ಲ ಈ ಆಂಗಲ್ ಅಲ್ಲಿ ಚೆನ್ನಾಗಿಲ್ಲ ಅಂತ. ಇವಾಗ ಅವರು ಎಲ್ಲಾ ಆಂಗಲ್ ಅಲ್ಲೂ ನೋಡ್ಕೊಂಬಿಟ್ಟು ಯಾವ ಆಂಗಲ್ ಬೇಕೋ ಅದನ್ನ ಬಿಡ್ಬೋದು. ಇನ್ ಯೂಟ್ಯೂಬ್ ಸರ್, ನಾನು 3-4 ವರ್ಷದಿಂದ ನಾನು ನೀವು ಒಂದು ಸೋಷಿಯಲ್ ಮೀಡಿಯಾ ವರ್ಕ್ ಶಾಪ್ ಗೆ ಹೋಗಿದ್ವಿ, ನೆನಪಾಗ್ತಾ ಇದೆ ನನಗೆ. ಅಲ್ಲಿ ಇಬ್ರು ಹೋದಾಗ ಆಕ್ಚುಲಿ ಯೂಟ್ಯೂಬ್ ಬಗ್ಗೆ ಅಲ್ಲಿ ಹೇಳಿರ್ಲಿಲ್ಲ, ಆದ್ರೆ ನಂಗೆ ಯಾಕೋ ಯೂಟ್ಯೂಬ್ ಕ್ಯಾಚ್ ಆಗೋಯ್ತು. ಯೂಟ್ಯೂಬ್ ಮಾಡ್ಬೇಕಂತ ಎಲ್ಲೆಲ್ಲಿ ಟ್ರೈನಿಂಗ್ ಹೋಗ್ತಾ ಇದೆ ಎಲ್ಲ ನಮ್ ಯೂಟ್ಯೂಬ್ ಚಾನಲ್ ಹಾಕ್ಬಿಟ್ಟಿದೀನಿ ಸರ್, ಈಗ 2000 ವಿಡಿಯೋ ಮೇಲ್ ಆಗ್ಬಿಟ್ಟಿದೆ ಸರ್ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ. ಸೂಪರ್ ಸರ್. ಸೊ ಒಂದು ಡಾಕ್ಯುಮೆಂಟೇಶನ್ ಅಂತ ಆರಂಭ ಮಾಡಿದೆ, ಆದ್ರೆ ಇವತ್ತು ಸುಮಾರು ಜನ ಇಲ್ಲ ಜಯಪ್ರಕಾಶ್ ಅವ್ರ ಹತ್ರ ಏನಾದ್ರು ಕಲಿಬೇಕು, ಕೋರ್ಸಿಗೆ ಬರ್ಬೇಕು, ಮೆಂಟ್ರಿಂಗ್ ಬರ್ಬೇಕು ಅಂತ ಎಲ್ಲ ಆರಂಭ ಮಾಡ್ಬಿಟ್ಟಿದ್ದಾರೆ ಸರ್. ಸೊ ಈ ಒಂದು ಸೋಷಿಯಲ್ ಮೀಡಿಯಾಯಿಂದ ನಾವು ಹೇಗೆ ಆನ್ಲೈನ್ ಕ್ಲಾಸ್ಗೆ ಕರ್ಕೊಳ್ಳೋದಾಗ್ಲಿ ಅಥವಾ ಅವ್ರಿಗೆ ಒಂದು ಆಹ್ವಾನವನ್ನ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಸರ್? ನೋಡಿ, ಇವಾಗ ಏನಂದ್ರೆ, ಮೊದಲೇದು ನಾನು ಬಿಸ್ನೆಸ್ ಅಲ್ಲಿ ಆನ್ಲೈನ್ ಬಿಸ್ನೆಸ್ ಮಾಡ್ಯೂಲ್ ಅಂತಾನೆ ಒಂದು ಹೆಸರು ಕೊಟ್ಬಿಟ್ಟಿದ್ದೀನಿ. ಇವಾಗ ನಮ್ಮ ತರಬೇತಿ ಶಿಬಿರದ ಒಂದು ಲಾಸ್ಟ್ 2nd ಲಾಕ್ಡೌನ್ ಆದಾಗ 2021 ಮಾರ್ಚ್ ಅಲ್ಲಿ ಸೆಕೆಂಡ್ ಟೈಮ್ ಲಾಕ್ಡೌನ್ ಅನೌನ್ಸ್ ಆದಾಗ ನಾನು ಯೋಚನೆ ಮಾಡಿದ್ದು, ಎಲ್ಲರೂ ಏನು ಯೋಚನೆ ಮಾಡ್ತಾ ಇದ್ದಾರೆ ಇವಾಗ ಅಂತ. ನಾನು ಮೊದಲನೇ ವಿಡಿಯೋನಲ್ಲಿ ಹೇಳಿದ್ದೆ, ಎರಡನೇ ವಿಡಿಯೋನಲ್ಲಿ ಹೇಳಿದ್ದೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ನಾವು ಸೀರೀಸ್ ಆಫ್ ವಿಡಿಯೋಸ್ ಈ ತರ ಮಾಡ್ತಾ ಇರ್ತೀವಿ. ನನ್ನ ಹೆಸರು ಸತ್ಯನಾರಾಯಣ ಅವರ ಹೆಸರು ಯೂಟ್ಯೂಬ್ ಅಲ್ಲಿ ಟೈಪ್ ಮಾಡಿದ್ರೆ ಆ ವಿಡಿಯೋಗಳೆಲ್ಲ ಮೇಲ್ ಬಂದ್ಬಿಡುತ್ತೆ. ಅಷ್ಟೇ ಅಲ್ಲ, ದೂರದರ್ಶನಕ್ಕೆಲ್ಲ ಇಂಟರ್ವ್ಯೂ ಮಾಡಿದ್ದೀನಿ ಸತ್ಯನಾರಾಯಣ ಅವ್ರನ್ನ. ಏನು ಪ್ರಿಪರೇಷನ್ ಬಗ್ಗೆ ಎಷ್ಟು ಚೆನ್ನಾಗಿ ಮಾತಾಡಿದ್ದಾರೆ ಗೊತ್ತಾ, ಯಾರೇ ಕೆಲಸ ಮಾಡ್ಲಿರಿ, 25,000 ವ್ಯೂ ಆಗಿದೆ ಸರ್ ಅದು. ಗುಡ್. ಸೊ 25,000 ಜನ ಅದರಿಂದ ಲಾಭ ಪಡೆದಾರೆ. ಸೊ ನಾವು ಒಂದು ಬೇರೆ ಜನತಾ ಟಿವಿನಲ್ಲಿ ನಾವಿಬ್ರು ಒಟ್ಟಿಗೆ ಮಾತಾಡ್ತಾ ಇದ್ವಿ, ಹಳೇ ವಿಡಿಯೋ ರೀ ಅದನ್ನು ನೋಡಿ ಅಪರೂಪಕ್ಕೆ ಒಬ್ಬೊಬ್ರು ಕಾಲ್ ಮಾಡ್ಬಿಡ್ತಾರೆ, ನಿಮಗೂ ಮಾಡ್ಬಿಡ್ತಾರೆ ಅವ್ರಿಗೂ ಮಾಡ್ಬಿಡ್ತಾರೆ. ಸೊ ಅಂದ್ರೆ ಮಾಧ್ಯಮ, ಟಿವಿ ಮಾಧ್ಯಮವನ್ನು ಬಳಸ್ಕೊಂಡಿದ್ವಿ. ಇದು ಸೋಷಿಯಲ್ ಮೀಡಿಯಾ, ಇದು ಇನ್ನೊಂದ್ ಸ್ವಲ್ಪ ಪ್ಲಾಟ್ಫಾರ್ಮ್ಸ್ ಜಾಸ್ತಿ. ಅದ್ರೊಳಗಡೆ ಎಲ್ಲಾ ಪ್ಲಾಟ್ಫಾರ್ಮ್ ಅಲ್ಲೂ ವರ್ಕ್ ಮಾಡಕ್ ಆಗತ್ತಾ? ಐ ಕಾಂಟ್ ಸೇ. ಆದ್ರೆ ಅಟ್ ಲೀಸ್ಟ್ ನಂಬರ್ 1 ಇದ್ರ ಮೇಲೆ ವರ್ಕ್ ಮಾಡ್ತೀನಿ, ನಂಬರ್ 2 ನಂಬರ್ 3 ಈ ತರ ಪ್ರಯಾರಿಟಿ ಮಾಡ್ಕೊಂಡ್ರೆ ಸಾಧ್ಯ ಆಗ್ಬೋದಲ್ಲ ಸರ್? ಸರ್, ಈಗ ಟಾಪ್ ಮೇಜರ್ 10 ಪ್ಲಾಟ್ಫಾರ್ಮ್ಸ್ ಇದೆ. 3 ತರದಿದೆ, ಒಂದು ಆಡಿಯೋ ವಿಡಿಯೋ, ಇನ್ನೊಂದು ಇಮೇಲ್ ಬರವಣಿಗೆ. ಇಮೇಲ್ ಮಾರ್ಕೆಟಿಂಗ್ ಅಂತ ಒಂದು ಮಾಡ್ಬೋದು. ಆಡಿಯೋ ಮಾರ್ಕೆಟಿಂಗ್ ಅಂದ್ರೆ ಪಾಡ್ಕಾಸ್ಟ್, ಕೆಲವರು ತುಂಬಾ ಕೇಳಿಸ್ಕೊಳಕ್ ಇಷ್ಟ ಬಿಟ್ಟರೆ ಇನ್ನೊಂದು ವಿಡಿಯೋ. ವಿಡಿಯೋದಲ್ಲಿ ತುಂಬಾ ಇಂಪ್ಯಾಕ್ಟ್ ಜಾಸ್ತಿ ಆಗುತ್ತೆ. ರೀಲ್ಸ್ 15 ಸೆಕೆಂಡ್ ನಿಂದ ಹಿಡಿದು 1 ನಿಮಿಷದ ಶಾರ್ಟ್ಸ್ ಇಂದ ಹಿಡಿದು ನಾವು ಫೇಸ್ಬುಕ್ ಲೈವ್ ಮಾಡ್ಬೋದು ಅಥವಾ ಯೂಟ್ಯೂಬ್ ಲೈವ್ ಮಾಡ್ಬೋದು ಅಥವಾ ರೆಕಾರ್ಡ್ ಮಾಡ್ಬಿಟ್ಟು ಎಡಿಟ್ ಮಾಡಿ 1 ಅವರ್ ವಿಡಿಯೋ, 10 ಮಿನಿಟ್ಸ್ ವಿಡಿಯೋ, ಸೀರೀಸ್ ಆಫ್ ವಿಡಿಯೋ, ಎಜುಕೇಶನಲ್ ವಿಡಿಯೋ, ಡಿಸ್ಕ್ರಿಪ್ಷನ್ ವಿಡಿಯೋಸ್, ಒಂದು 20-25 ತರದ ಬೇರೆ ಬೇರೆ ತರದ ವಿಡಿಯೋಗಳನ್ನ ಮಾಡ್ಬೋದು. ಇದೆಲ್ಲ ಮಾಡಿ ಏನ್ ಮಾಡ್ಬೋದು ಅಂದ್ರೆ, ನಾವು ನಮ್ಮ ಗ್ರಾಹಕರನ್ನ ಅಥವಾ ನಾವು ಯಾರು ನಮ್ಗೆ ಏನ್ ಬೇಕಂತಿದೀವಿ, ಬ್ರ್ಯಾಂಡ್ ಬಿಲ್ಡಿಂಗ್ ಆಗಿರ್ಬೋದು ಅಥವಾ ನಮ್ಮ ಗ್ರಾಹಕರನ್ನ ಪಡ್ಕೊಬೇಕಂದ್ರೆ ಅದು ಸ್ಟೆಪ್ಸ್ ಇದೆ. ಅದನ್ನ ಇವತ್ತು ಯೂಟ್ಯೂಬ್ ಅಥವಾ ಆನ್ಲೈನ್ ನಾವು ಬಂದವರು ಯಾವುದೇ ಬಿಸ್ನೆಸ್ ಮ್ಯಾನ್ ನ ಇದಕ್ಕೊಂದು ಸ್ವಲ್ಪ ತರಬೇತಿ ಬೇಕು. ಈ ತರಬೇತಿ ಇಲ್ದಿರ ಮಾಡಕ್ ಶುರು ಮಾಡಿದ್ರೆ ಏನಾಗುತ್ತೆ ಅಂದ್ರೆ, ಅದು ಹೇಳ್ತೀವಲ್ಲ ಎಲ್ಲಿಂದ, ಆನ್ಲೈನ್ ಅನ್ನೋದು ಒಂದು ಸಾಗರ ಇದ್ದಂಗೆ. ಸರ್, ನಾವಿಬ್ರು ತರಬೇತುದಾರರು ಸರ್. ನಾವ್ ಎಷ್ಟೋ ಸರಿ ಏನ್ ಅನ್ಕೊಳ್ತೀವಿ ಅಂದ್ರೆ, ಸುಮಾರು ಜನ ಕೇಳಿಸ್ಕೊಂಡು ನಾನು ಕೇಳ್ತಾ ಇರ್ತಾರೆ, ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡಿದ್ವಲ್ಲ, ಟ್ರೈನಿಂಗ್ ಯಾಕೆ ಬರ್ಬೇಕು ಅಂತ. ಅದು ನಾನು ಹೇಳ್ತೇನೆ ನೋಡ್ರಿ, ವ್ಯೂಯರ್ಗೂ ಪ್ಲೇಯರ್ಗೂ ವ್ಯತ್ಯಾಸ ಇದೆಯಲ್ವಾ ಅಂತ ಕೇಳ್ತೀನಿ. ವ್ಯೂಯರ್ ಅಂದ್ರೇನು? ನೋಡ್ಕೊಂಡಿರೋರು. ಪ್ಲೇಯರ್ ಅಂದ್ರೇನು? ಆಟ ಆಡೋರು. ನೀವು ಆಟ ಆಡ್ಬೇಕು ಅಂತ ಇದ್ದೀರಾ, ಬರೀ ನೋಡ್ಕೊಂಡು ಕೂತಿರ್ಬೇಕು ಅಂತ ಹೇಳ್ತಾ ಇರ್ತೇನೆ. ನೀವೇನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಇವಾಗ ನಾನು ಹೇಳೋದು, ಇವತ್ತು ಆನ್ಲೈನ್ ಅಲ್ಲಿ ನಮ್ಗೆ ಎಲ್ಲ ಸಿಗುತ್ತೆ, ಬಟ್ ಇದೇ ನಮ್ಗೆ ಬೇಕು, ನಮ್ಗೆ ಸೂಟ್ ಆಗುತ್ತೆ ಅಂತ ಹೇಳಲಿಕ್ಕೆ ಮೆಂಟರ್ ಅಥವಾ ಕೋಚ್ ಟ್ರೈನಿಂಗ್ ಬೇಕು. ಸೊ ಇದನ್ನ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ, ನಾವಿಬ್ರು ಯೂಟ್ಯೂಬ್ ಚಾನಲ್ ಮಾಡಿದ್ದೇವೆ, ಆದ್ರೆ ನೀವುಗಳು ಆಮೇಲೆ ನಮ್ ಕೋರ್ಸಿಗೆ ಬರ್ಬೇಕು. ಒಂದ್ಸರಿ ಬಂದ್ರೆ ಅರ್ಥ ಆಗ್ತದೆ, ಇನ್ನೂ ಬೆಳಿಬೇಕು, ಇನ್ನೂ ಬೆಳಿಬೇಕು ಅಂತ ಆಗ್ತದೆ. ನಮ್ಗೆ ಹಳೆ ಫಿಲಮ್ ನಲ್ಲಿ ತಿರುಪತಿ ದೇವ್ರು ತೋರಿಸ್ಬೇಕಾದ್ರೆ ಏನ್ ಮಾಡೋರು ಅಂದ್ರೆ, 1 ಡೋರ್ ಫಸ್ಟ್ ಓಪನ್ ಮಾಡೋರು, 1 ಡೋರ್ ಆದ್ಮೇಲೆ 2nd ಡೋರ್ ಓಪನ್ ಆಗೋದು, 2nd ಡೋರ್ ಮುಂದಕ್ಕೆ ಹೋದ್ಮೇಲೆ 3rd ಡೋರ್ ಓಪನ್ ಆಗೋದು. ಹಾಗೆ ನಿಮ್ಗೆ ಆಶ್ಚರ್ಯ ಆಗುತ್ತೆ, ಆ ಡೋರ್ಗಳು ಓಪನ್ ಆಗ್ತಾ ಇರುತ್ತೆ. ಭಾಗ್ಯದ ಬಾಗಿಲು, ಅದೃಷ್ಟ ಲಕ್ಷ್ಮಿ ನಿಮ್ದಾಗೋದಕ್ಕೆ ಸಾಧ್ಯತೆ ಇದೆ. ಸತ್ಯನಾರಾಯಣ ಅವರೇ, ತುಂಬಾ ಸೋಷಿಯಲ್ ಮೀಡಿಯಾ ಇಂದ
ಸರಸ್ವತಿನಿ ಇಟ್ಕೊಂಡು ಲಕ್ಷ್ಮಿನೂ ಜೊತೆಗೆ ನಾವು ಇನ್ವೈಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾನೆ. ಈ ವಿಡಿಯೋಗೆ ಕೊನೆ ಮಾತು ಸರ್, ಈ ವಿಡಿಯೋ ಕೊನೆ ಮಾತು, ನಾನು ಜಯಪ್ರಕಾಶ್ ಸರ್ ಅವರ ಶಿಷ್ಯ, ನಾನು ಸತ್ಯನಾರಾಯಣ ಅವರ ಶಿಷ್ಯ. ಯಾಕೆಂದ್ರೆ ಮಾತಿನಲ್ಲಿ ವಿಚಾರಗಳಲ್ಲಿ ಯಾವಾಗ ವಿಚಾರ ವಿನಿಮಯ ಮಾಡ್ತೇವೆ ನಾವು ಅಲ್ಲಿ ಆಗ ಗುರುಸ್ಥಾನ ಪಡ್ಕೊಂಡ್ಬಿಡ್ತೇವೆ. ಧನ್ಯವಾದಗಳು ಸರ್. ನಾನು ಇವತ್ತು ನೀವು ತರಬೇತಿ ಬಗ್ಗೆ ಮಾತಾಡಿದ್ದಕ್ಕೆ ಈ ವಿಡಿಯೋದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ಜಯಪ್ರಕಾಶ್ ಸರ್ನ ನಾನು 2009 ಪರಿಚಯ ಆಗಿದ್ರು, ಆನ್ಲೈನ್ಗೆ ಅವ್ರು ನಮ್ಗೆ ಆಹ್ವಾನ ಮಾಡಿದ್ರು, ಚಂದನ ಟಿವಿಗೆ ನೀವು ಬನ್ನಿ, ದೂರದರ್ಶನಕ್ಕೆ ಬನ್ನಿ ಅಂತ ನಮ್ಗೆ ಆಹ್ವಾನ ಕೊಟ್ಟಿದ್ರು. ನನ್ನ ಸ್ವಂತ ಮುಜುಗರ ಅಥವಾ ಅಂತರ್ಮುಖಿ ಅಂತ ಹೇಳಿದ್ದೆ ನಾನು ಒಂದು ವಿಡಿಯೋನಲ್ಲಿ, ನನ್ಗೆ ಅವಾಯ್ಡ್ ಮಾಡ್ತಾ ಇದ್ದೆ ಟಿವಿ, ನಾನು ಇನ್ನೂ ಬೆಳೆದಿಲ್ವೇನೋ, ಆಗುತ್ತೋ ಇಲ್ವೋ ಅಂತ ಹೇಳಿ. 2014 ನಾನು ಒಂದು ಚೆನ್ನೈಯಲ್ಲಿ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಅಟೆಂಡ್ ಮಾಡಿದಾಗ ಇಂಟರ್ನ್ಯಾಷನಲ್ ಟ್ರೈನರ್ ಹೇಳಿದ್ರು, ಪ್ರತಿ ವರ್ಷ ಯಾರು ಡಬಲ್ ಗ್ರೋತ್ ಆಗ್ತಾರೆ ಅಂದ್ರೆ ಅವರು ತಮ್ಮ ಧೈರ್ಯವನ್ನು ದ್ವಿಗುಣಗೊಳಿಸ್ತವ್ರು. ಧೈರ್ಯ ದ್ವಿಗುಣ ಅಂದ್ರೆ ಅರ್ಥ ತಮ್ಮ ಸಂಕೋಚ ಮುಜುಗರವನ್ನ ಏನ್ ಮಾಡಕ್ ಆಗ್ತಾ ಇಲ್ಲ ಅದನ್ನು ಹೋಲ್ಡ್ ಮಾಡಿದ್ರೆ ಅವರು ಗುಣ ಏನು ಧೈರ್ಯನ ಬೆಳೆಸ್ಕೊಂಡಿಲ್ಲ ಅಂತ. ನೀವೇನೇನ ಮಾಡಕ್ ಆಗುತ್ತೆ ಬಟ್ ಮಾಡ್ತಾ ಇಲ್ಲ ಅಂತ ಚೆಕ್ ಲಿಸ್ಟ್ ಮಾಡ್ಕೊಳ್ಳಿ ಅಂದಾಗ, ನಾನು ಪುಸ್ತಕ ಬರಿಬೋದಾಗಿತ್ತು, ದೂರದರ್ಶನಕ್ಕೆ ಬರ್ಬೋದಾಗಿತ್ತು, ಇಷ್ಟೊಂದು ಮಾಡ್ಬೋದಲ್ಲ, ಯಾಕೆ ಮಾಡ್ತಾ ಇಲ್ಲ, ಏನೋ ಒಂಥರ ಮುಜುಗರ ಸಂಕೋಚ. ಸೊ ಅವತ್ತೆ 2014 ಬಂದಿದ ತಕ್ಷಣ ಜೆ ಪಿ ಎಸ್ ಆರ್ನ ಮೀಟ್ ಮಾಡಿದೆ. ಮೀಟ್ ಮಾಡಿದ್ಮೇಲೆ ಅವ್ರು ನನಗೆ ತರಬೇತಿ ಕೊಟ್ಟರು, ಹೇಗೆ ಬರಬೇಕು, ಹೇಗೆ ತಯಾರು ಮಾಡ್ಕೊಬೇಕು, ಟಿವಿ ಹೇಗೆ ನಾವು ಫೇಸ್ ಮಾಡಬೇಕಂತ. ನೋಡಿ, ನಾನೇ ಒಬ್ಬ ಬಿಸ್ನೆಸ್ ಮ್ಯಾನ್ ಸಕ್ಸಸ್ಫುಲ್ ಆಗಿದ್ರು, ಒಬ್ಬ ಲೈಫ್ ಕೋಚ್ ಆಗಿದ್ರು, ಆನ್ಲೈನ್ ಬರಲಿಕ್ಕೆ ಅಂದರೆ ಟಿವಿ ಕ್ಯಾಮ್ರಾ ಮುಂದೆ ಬರ್ಲಿಕ್ಕೆ ನನಗೆ ಟ್ರೈನಿಂಗ್ ತಗೊಂಡಿದ್ದಕ್ಕೆ ನಾನು ಇವತ್ತು ಏನಾಗಿದ್ದು. ಇನ್ಫ್ಯಾಕ್ಟ್ ಈ ವಿಡಿಯೋ ಮಾಡ್ಬೇಕಾದ್ರೆ ಒಂದು ಸಣ್ಣ ಕರೆಕ್ಷನ್ ಅನ್ನು ಕೊಟ್ಟರು, ಇದು ಅವರ ಒಂದು ವಿಶೇಷತೆ. ಅದನ್ನ ನಾನು ಅಕ್ಸೆಪ್ಟ್ ಮಾಡಿಕೊಂಡೆ. ಯಾರು ಬೆಳೀತಾ ಇರ್ತಾರೆ ಅವರು ತರಬೇತಿನ ಅಟೆಂಡ್ ಮಾಡ್ತಾ ಇರ್ತಾರೆ, ಕಲಿತಾ ಇರ್ತಾರೆ. ಯಾರು ಕಲಿತಾ ಇರ್ತಾರೆ, ಬೆಳೀತಾ ಇರ್ತಾರೆ, ಅವರು ಸಂಪತ್ತಿನ ಹೆಚ್ಚಿಸಿಕೊಳ್ತಾ ಇರ್ತಾರೆ. ಆಲ್ 500 ಫಾರ್ಚೂನ್ ಕಂಪ್ನೀಸ್ ಅಥವಾ ಯಾರು ಬಿಲಿನಿಯರ್ಸ್ ಇದ್ದಾರೆ ಅವರ ಜೀವನದಲ್ಲಿ, ಅವ್ರ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅವ್ರ ಇನ್ಕಮ್ ಅಲ್ಲಿ 5% ಸೆಲ್ಫ್ ಲರ್ನಿಂಗ್ ಅಂತ ಇನ್ವೆಸ್ಟ್ ಮಾಡ್ತಾನೆ ಇರ್ತಾರೆ. ಎಸ್, ತುಂಬಾ ವ್ಯಾಲಿಡ್ ಪಾಯಿಂಟ್ ಹೇಳಿದ್ದಾರೆ. ನಾನು ಯಾವಾಗ್ಲೂ ಏನ್ ಹೇಳ್ತಾ ಇರ್ತೀನಿ ಅಂದ್ರೆ, ಕಂಟಿನ್ಯೂಸ್ ಲರ್ನರ್ಸ್ ಆಗ್ಬೇಕು, ಪರ್ಮನೆಂಟ್ ಸ್ಟೂಡೆಂಟ್ ಆಗ್ಬೇಕು. ಈ ಸಾಮಾಜಿಕ ಜಾಲತಾಣಗಳ ಬಗ್ಗೆ ಮಾತಾಡಿದ್ದೀವಿ, ಹಾಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ಗಳನ್ನ, ನಮ್ಮ ಹೆಸರನ್ನ ಇಬ್ರು ನೀವು ಹುಡುಕಾಡಿ ತಡಕಾಡಿ ಎಲ್ಲೆಲ್ಲಿದ್ದೀವಿ ಅಲ್ಲೆಲ್ಲ ನಮಗೆ ಕನೆಕ್ಟ್ ಆಗಿ, ಅಷ್ಟು ಹೇಳಕ್ ಇಷ್ಟಪಡ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬೈ ಬೈ.